ಹಲೋ ಐಶಾ ಅವರೇ, ನಾವು ನಮ್ಮ ಹಾಸನ ಟಿವಿಯಿಂದ ಮಾತಾಡ್ತಾ ಇದ್ದೀವಿ. ನಾನು ಒಂದು ವಿಡಿಯೋ ನೋಡಿದೆ, ಏನು ಮನೆ ಪಾತ್ರೆಗಳೆಲ್ಲ ಬಿಸಾಡ್ತಾ ಇದ್ದಾರೆ, ಮತ್ತೆ ಅಲ್ಲಿ ಏನು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ, ಸೌದೆ ಎಲ್ಲ ತೆಗೆದಾಕ್ತಾ ಇದ್ದಾರೆ. ಈ ಘಟನೆ ಎಲ್ಲಿ ನಡೆದಿರೋದು, ಯಾವ ಊರಲ್ಲಿ, ಯಾಕೆ ನಡೀತಾ ಇದೆ, ಒಂಚೂರು ವಿವರವಾಗಿ ಹೇಳ್ತೀರಾ? ಸರ್, ನಾವು ಇದು ಇಲ್ಲಿ 15 ವರ್ಷದಿಂದ ವಾಸವಾಗಿದ್ದೀವಿ. ನಿಮ್ ಊರು ಯಾವ್ದು, ನಿಮ್ ಗ್ರಾಮ ಯಾವ್ದು ಅಂತ ಒಂಚೂರು ಹೇಳಿ. ಸರ್, ನಮ್ಮ ಊರು ಬಂದು ಹಳೇಬೀಡು ಒಬ್ಳಿ ಬಂಡಿಲಕೊಪ್ಪಲು ಗ್ರಾಮ ನಮ್ದು. ಅಂದ್ರೆ ಬೇಲೂರು ತಾಲೂಕು? ಹಾ ಸರ್, ಬೇಲೂರು ತಾಲೂಕು, ಹಾಸನ ಜಿಲ್ಲೆ. ಅಲ್ಲಿ ನಾವು, ನಾನು, ನಮ್ಮ ಗಂಡ ನಯಾಜ್ ಮತ್ತೆ ನನ್ನ ಮಗ ನಿಹಾಲ್ ಅಂತ ಹೇಳ್ಬಿಟ್ಟು 3 ಜನ ವಾಸವಾಗಿದ್ದೀವಿ. ಆ ಮನೆಗೆ ಇಸ್ಮಾಯಿಲ್ ಅನ್ನೋರು, ಇಸ್ಮಾಯಿಲ್ ಅವರು, ಆಮೇಲೆ ವಜೀರು ಮುಕ್ಬುಲ್ಲು, ಆಮೇಲೆ ಖಾನ್ ಸಾಬ್ ಅವ್ರು ಬಂದ್ಬಿಟ್ಟು ದೌರ್ಜನ್ಯ ಮಾಡ್ಬಿಟ್ಟು ಮನೇಲಿರೋ ಸಾಮಾನು, ಹುಲ್ಲು, ಸೌದೆ ಎಲ್ಲ ತೆಗ್ದು ಆಚೆ ಬಿಸಾಕಿದ್ದಾರೆ. ಯಾಕೆ ಅಂತ ಸರ್, ಅವರು ನಾವು ಈಗ ಹಿಂಗೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಿರೋದು ಅಂತ ಹೇಳ್ಬಿಟ್ಟು, ನನ್ನದು ಇದು, ನಾವು ಹಿಂದೂಗಳು, ಅವರು ನಮ್ಮ ಯಜಮಾನರು ಮುಸ್ಲಿಮ್ಸ್, ಈ ತರ ಮದ್ವೆ ಆಗಿರೋದು, ಅವ್ರ ಧರ್ಮದ ನಾನು ಪಾಲಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ತರ ನಮಗೆ ದೌರ್ಜನ್ಯ ಮಾಡ್ತಿದ್ದಾರೆ ಅವರೆಲ್ಲ ಸೇರಿ. ಆಮೇಲೆ ಹೊಲ್ದ ಹತ್ರನು ಅಷ್ಟೇ ಸರ್, ಹೊಲ್ದ ಹತ್ರನು ದೌರ್ಜನ್ಯ ಮಾಡ್ತಾರೆ. ಲೈನ್ ಟಿಸಿಗೆ ಲೈನ್ ಹಾಕಿದ್ರೆ ಅದನ್ನು ಕಟ್ ಮಾಡಿಸ್ತಾರೆ, ಜೈ ಕರ್ಕೊಂಡ್ಬಂದು ನೀನು ಹೋಗ್ಲಿ ಇಲ್ಲಿ ಊರ್ ಬಿಟ್ಟು ಇಲ್ಲಿ ಇರ್ಬಾರ್ದು ಅಂತ ಅವರು ನಮ್ಮ ನಾವ ಮೇಲೆ ದೌರ್ಜನ್ಯ ಮಾಡ್ತಿರೋದು ಸರ್ ಅವರು. ಹೌದು ಸರ್. ಈಗ ನೀವು ಕಟ್ಕೊಂಡಿರೋ ಜಾಗ ಇದೆಯಲ್ಲ, ಆ ಜಾಗ ಏನು ನಿಮ್ಮ ಹಿಡುವಳಿ ಜಾಗ ಅಥವಾ ಅವ್ರ ಜಾಗ? ಅದು ಖರಾಬ್ ಖರಾಬ್ ಜಾಗ, ಅದು ಯಾರ ಹೆಸರನ್ನು ಇಲ್ಲ ಸರ್. ಅದು ಒಂದು ಸರ್ಕಾರಿ ಜಾಗ, ಅದು ಸರ್ಕಾರಿ ಜಾಗ, ಖರಾಬ್ ಜಾಗ, ಅದು ಪಾಣಿ ತೆಗೆದ್ರು ಯಾರ ಹೆಸರಲ್ಲೂ ಬರ್ತಿಲ್ಲ ಸರ್. ಅದೇ ಒಂದು ಫೋಟೋ ವಿಡಿಯೋದಲ್ಲಿ ಇದೆಯಲ್ಲ, ಹಂಚಿನ ಮನೆ, ಆ ಜಾಗ? ಹ್ಞೂ ಸರ್, ಅದೇ ಜಾಗ. ಇವತ್ತು ನಾವು ಅದು ಪಾಣಿ ತೆಗ್ಸಿದ್ರು, ಖರಾಬ್ ಅಂತ ಬರ್ತಿದೆ ಪಾಣಿಲಿ. ಆಮೇಲೆ ಸ್ಕೆಚ್ ತೆಗ್ಸಿದಾಗ್ಲೂ ಸ್ಕೆಚ್ ಎಲ್ಲ ಬರ್ತಿದೆ ಸರ್. ಅದು ಅದು ಇವರು ಫೇಕ್ ಇದು ಮಾಡ್ಕೊಂಡ್ಬಿಟ್ಟು, ಪ್ರೂಫ್ ಫುಲ್ ಮಾಡ್ಕೊಂಡ್ಬಿಟ್ಟು ನಂದು ಖಾಲಿ ಮಾಡು ಅಂತ ಹೇಳ್ಬಿಟ್ಟು, ನಾವು ಖಾಲಿ ಮಾಡ್ಲಿಲ್ಲ ಅಂತ ಮನೆಯೆಲ್ಲ ನುಗ್ಗಿ ಎಲ್ಲ ತೆಗ್ದು ಆಚೆ ಕಡೆ ಬಿಸಾಕಿದ್ದಾರೆ ಸರ್. ಪಾತ್ರೆ ಆಗ್ಲಿ, ಹುಲ್ಲು, ಸೌದೆ, ದನಕ್ಕೆ ಕಟ್ಕೊಂಡು ನಾವ್ ಇಲ್ಲಿದ್ದು ಎಲ್ಲ ಆಚೆ ಬಿಸಾಕಿ ದೌರ್ಜನ್ಯ ಮಾಡಿದ್ದಾರೆ. ಈಗ ನೀವು ಪೊಲೀಸಿಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ? ಹ್ಞೂ ಸರ್, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಫ್ಐಆರ್ ಆಗಿದೆಯಾ? ಕೊಟ್ಟಿದ್ದೀವಿ, ಎಫ್ಐಆರ್ ಮಾಡಿದ್ದಾರೆ ಸರ್. ಅವ್ರನ್ನ ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದವ್ರಿಗೆ ಅರೆಸ್ಟ್ ಏನಾದ್ರು ಮಾಡಿದಾರ? ಅರೆಸ್ಟ್ ಏನು ಮಾಡಿಲ್ಲ ಸರ್, ಇವತ್ತು ಎಫ್ಐಆರ್ ಮಾಡಿದ್ದಾರೆ ಸರ್. ಅವರು ರಾಜಕೀಯದವ್ರ ಮೇಲೆ ಎಲ್ಲ ಫೋನ್ ಮಾಡ್ಸೋದು, ರಾಜಕೀಯದವ್ರ ಕೈಲೆಲ್ಲ ಇನ್ಫ್ಲೂಯೆನ್ಸ್ ಮಾಡಿಸ್ಕೊಳೋದು, ಅದು ಅವ್ರ ಕೈಲೆಲ್ಲ ಫೋನ್ ಮಾಡಿಸ್ಬಿಟ್ಟು ಎಫ್ಐಆರ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸರ್ ಅವರು. ನಿಮ್ಮ ಜೊತೆ ನಿಮ್ಮ ಯಜಮಾನರು ಇದ್ದಾರಾ? ಹ್ಞೂ ಸರ್, ಇದ್ದಾರೆ. ಕೊಡಿ ಕೊಡಿ ಅವ್ರಿಗೆ. ಹಲೋ, ನಮಸ್ತೆ ಸರ್. ನಮಸ್ತೆ ನಯಾದರೆ, ಯಾಕೆ ನೀವು ಫ್ಯಾಮಿಲಿ ಅವರೇ ಹಣ್ಣು ತಂದ್ರೆ ಆಗಿ ಈ ತರ ನಿಮ್ಮ ಯಾಕೆ ಮಾಡ್ತಿದ್ದಾರೆ? ನಾನು ಮುಸ್ಲಿಮ್ಸ್ ಸರ್, ನನ್ನ ಹೆಂಡತಿ ಹಿಂದೂ ಸರ್. ಹಲೋ, ಏ ನಿಮ್ದು ಏನು ಲವ್ ಮ್ಯಾರೇಜ್ ನಿಮ್ದು? ಏನ್ ಸರ್? ಮನೆಯವ್ರ ವಿರೋಧ ಇತ್ತು ಅವ್ರದ್ದು. ಆಮೇಲೆ ನಾನು 3 ವರ್ಷ ನಾನು ಹೊರಗಡೆ ಇದ್ದೆ ಅಂಪಾಪುರಲ್ಲಿ, ಚಿಕ್ಕಮಗಳೂರು. ಎಷ್ಟು ವರ್ಷ ಆಯ್ತು ನಿಮ್ಮ ಮದುವೆ ಆಗಿ? 10 ವರ್ಷ ಆಯ್ತು ಸರ್. 10 ವರ್ಷದ ಮೇಲೆ ಅಂದ್ರೆ 7 ವರ್ಷ ಹೊರಗಡೆ ಇದ್ದು ಈಗ ಬಂದಿದ್ದೀರಾ? 3 ವರ್ಷದಲ್ಲೇ ಒಂದ್ಸತಿ ಕಿರಿಕ್ ಮಾಡಿ ಸರ್. 3 ವರ್ಷದಲ್ಲಿ ನಾನು ಊರಿಗೆ ಬರ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ಬರಕ್ ಹೇಳ್ತಿದ್ದಂಗೆ, ಆಮೇಲೆ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮ ಕೈಲ ನನಗೆ ಮಚ್ಚೆ ಕಡೆಗೆ ಬಂದ ಅನ್ಸತಿ ಕಂಪ್ಲೇಂಟ್ ಮಾಡ್ಸಿರು ಸರ್. ಇವರು ಇಸ್ಮಾಯಿಲು ಬುಲ್ಲಾ ಮಕ್ಬುಲ್ ಅಂತ ಹೆಸರು. ನಿಮ್ಗೆ ಏನ ಬೇಕು? ಅವ್ರು ನಮ್ಮ ಚಿಕ್ಕಪ್ಪ ಸರ್ ಅವರು. ನಾನು ಊರಿಗೆ ಬಂದು 7 ಹಿಂಗೆಲ್ಲ ನಮ್ಮ ಮೇಲೆ ಸುಬ್ಬಯ್ಯ ಅಂತ ಹೆಸರು ಇದ್ದಾಗ ಅವಾಗ ಒಂದ್ಸತಿ ಇದು ಮಾಡಿಸಿ ನಾನು ಎಸ್ ಪಿ ತಗೋಯಿದ್ದೆ. ಆಗ ಅವಾಗ ಒಂದ್ಸತಿ ಇದಾದಾಗ ನಮ್ಮ ಅಪ್ಪ ಅಮ್ಮ ಮೇಲೆ ನನಗೆ ಹಾಕೊಟ್ಟಿದ್ರು. ನಮ್ಮ ಅಪ್ಪ ಅಮ್ಮರು ಆಮೇಲೆ ನನಗೆ ಮನೆ ಬಿಟ್ಟು ಅವ್ರಿಗೆ ಹೋದ್ರು ಹಾಸನಕ್ಕೆ. ಈ ನಮ್ಮ ಅಪ್ಪ ಇಲ್ಲೇ ಇದಾರೆ, ನಮ್ಮ ಅಪ್ಪ ಅಮ್ಮ ನಮ್ಮ ಇಲ್ಲೇ ಇದಾರೆ, ಊರಲ್ಲೇ ಇದೆ. ನಿಮಗೆ ಊರಲ್ಲಿ ಜಮೀನ್ ಏನಾರ ಇದೆಯಾ? ಹಾ, ಜಮೀನ್ ಇದೆ ಸರ್. ಏನ್ ಕೆಲಸ ಮಾಡ್ತೀರಾ ನೀವು? ನಾನು ಜಮೀನ್ ಕೆಲಸನು ಮಾಡ್ತೀನಿ ಸರ್, ಹಳೆ ಬಿಡೋದು ಬೈಕ್ ಗ್ಯಾರೇಜ್ ಇದೆ. ಈ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಲ್ವಾ? ಹ್ಞೂ, ಕೊಟ್ಟಿವಿ ಸರ್. ಆಯ್ತು ಆಯ್ತು, ಇಷ್ಟ ಇದ್ರೆ ನಾನು ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾತಾಡ್ಯಾ
ಗರ್ಪೂಜಾ ಗರ್ಪೂಜಾ